ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಟೆಕ್ ವರ್ಲ್ಡ್ ತನಿಖೆ ನಮ್ಮ ಮತ್ತೊಂದೊಡೆಗೆ ಸ್ವಾಗತ, ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ನೋಡಿದ ಒಂದು ಬಿಗ್ ಅಪ್ಡೇಟ್ ಅಂದರೆ ರಾಜ್ಯದ ರೈತರಿಗೆ 53.83 ಲಕ್ಷ ರೈತರಿಗೆ 9,968.57 ಕೋಟಿ ರೂಪಾಯಿ ಕಿಸಾನ್ ಹಣ ಜಮೆ ಮಾಡಿದ ಸರ್ಕಾರ. ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಳ್ತೀನಿ. ಅಗ್ರಿಕಲ್ಚರ್ ರಿಲೇಟೆಡ್ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಯಾವುದೇ ಅಪ್ಡೇಟ್ಗಳಿದ್ದರೆ ಚಾನಲ್ ತಪ್ಪು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೋಡಿ ಫ್ರೆಂಡ್ಸ್, ರಾಜ್ಯದ ರೈತರಿಗೆ ಇದು ಅಧಿಕೃತ ಆದೇಶ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಕೃಷಿ ಸಮ್ಮಾನ್ ನಿಧಿ ಯೋಜನೆ ಮುಖಾಂತರ 60 ಲಕ್ಷ ರೈತರಿಗೆ 9,968 ಕೋಟಿ ರೂಪಾಯಿಗಳನ್ನು ಸರ್ಕಾರ ಜಮೆ ಮಾಡಿದೆ. ಅವಾಗೆ ಅಧಿಕೃತ ಆದೇಶವನ್ನು ಕೂಡ ಬಿಟ್ಟಿದೆ. ಸೊ ನೋಡಿ ಫ್ರೆಂಡ್ಸ್, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ನಿಮಗೆಲ್ಲ ತಿಳಿದಿದೆ. ಈ ಯೋಜನೆ ಮುಖಾಂತರ ಕೇಂದ್ರ ಸರ್ಕಾರ ಒಟ್ಟು 6,000 ರೂಪಾಯಿ ರೈತರಿಗೆ ಹಾಗೂ ರಾಜ್ಯ ಸರ್ಕಾರ ಒಟ್ಟು 4,000 ರೂಪಾಯಿ ಸೇರಿ ಒಂದು ವರ್ಷಕ್ಕೆ ಬಿಡುಗಡೆ ಮಾಡ್ತಾ ಬಂದಿದೆ. ಸೊ ಈಗಾಗಲೇ ಕೇಂದ್ರ ಸರ್ಕಾರ ಒಟ್ಟು 12 ಕಂತುಗಳು ರಾಜ್ಯದ ರೈತರಿಗೆ ಆಲ್ರೆಡಿ ಜಮೆ ಮಾಡಿದೆ. ಅದರ ಜೊತೆಗೆ ಈಗ 60 ಲಕ್ಷ ರೈತರಿಗೆ ಏನಪ್ಪ ಅಂದರೆ ರೈತರ ಪಾಲಿಗೆ ಈ ಯೋಜನೆಯಲ್ಲಿ ಉಳಿದಿರತಕ್ಕಂಥ ರಾಜ್ಯ ಸರ್ಕಾರ 4,821 ಕೋಟಿ ರೂಪಾಯಿ ಹಣವನ್ನು ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿ ಆದೇಶವನ್ನು ಕೂಡ ಹೊಡಿದೆ. ಸೊ ಹಾಗಾಗಿ ನಿಮ್ಮ ಅಕೌಂಟಿಗೆ ಕೂಡ ಈಗ 6,000 ರೂಪಾಯಿಗಳು ನೀಡುವುದಲ್ಲದೆ ರಾಜ್ಯ ಸರ್ಕಾರ 4,000 ರೂಪಾಯಿ ನೀಡಿ ಟೋಟಲಿ 10,000 ರೂಪಾಯಿಗಳು ಕೂಡ ನಿಮ್ಮ ಅಕೌಂಟಿಗೆ ಬರ್ತದೆ. ಪ್ರತಿ ಕಂತಿನಲ್ಲಿ 2,000 ರೂಪಾಯಿ ಏನಪ್ಪ ಅಂದರೆ ರಾಜ್ಯ ಸರ್ಕಾರ ಮತ್ತು 2,000 ರೂಪಾಯಿ ಕೇಂದ್ರ ಸರ್ಕಾರ ಸೇರಿ ಟೋಟಲ್ 4,000 ರೂಪಾಯಿ ನಿಮ್ಮ ಅಕೌಂಟಿಗೆ ಕೂಡ ಬರಲಿದೆ. ಸೊ ಹಾಗಾಗಿ ಇದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸಿಕೊಡ್ತಾಯಿದ್ದೀನಿ. ಯಾಕೆಂದರೆ ಕೇಂದ್ರ ಸರ್ಕಾರ 2018ರಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆ ಇಟ್ಕೊಂಡು ಜಾರಿಗೆ ತಂದಿದೆ. ರೈತರಿಗೆ ಭಾಳ ಉಪಯೋಗ ಆಗುವಂಥ ಯೋಜನೆ ಆಗಿದ್ದು, ಪ್ರತಿ ವರ್ಷ 4,000 ರೂಪಾಯಿನ ರಾಜ್ಯ ಸರ್ಕಾರ ಹಾಗೂ 6,000 ರೂಪಾಯಿನ ಕೇಂದ್ರ ಸರ್ಕಾರ ಯೋಜನೆ ಮುಖಾಂತರ ನೀಡ್ತಾ ಬರ್ತಾ ಇದೆ. ಈಗ ಅದನ್ನೇನಪ್ಪ ಅಂದರೆ 6,000 ಟೋಟಲ್ 12,000 ರೂಪಾಯಿ ಹೆಚ್ಚಿಗೆ ಮಾಡಲಿಕ್ಕೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು 13ನೇ ಕಂತರಿಗೆ ಆಗಿ ಆಲ್ರೆಡಿ ಈಗ 4,680 ಕೋಟಿ ರೂಪಾಯಿಯನ್ನು ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಅಂತಲೇ ಕೂಡ ಜನವರಿ ಕೊನೆಯ ವಾರದಲ್ಲಿ ಜಮೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿದರು. ಈಗ ಆಲ್ರೆಡಿ ಏನಪ್ಪ ಅಂದರೆ ಜಮೆ ಕೂಡ ಆಗಿದೆ. ಹಾಗಾಗಿ ನೀವು ಕೂಡ ಚೆಕ್ ಕೂಡ ಮಾಡ್ಕೋಬೋದು. ಫಲಾನುಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅಂತ ಹೇಳಿದ್ರೆ ನೀವು ಚೆಕ್ ಕೂಡ ಮಾಡ್ಕೋಬೋದಾಗಿದೆ. ರಾಜ್ಯದ ರೈತರು ಏನಪ್ಪ ಅಂದರೆ ದೇಶದ ಬೆನ್ನೆಲುಬು, ಆರ್ಥಿಕತೆ ಅಡಿಪಾಯವಾಗಿರತಕ್ಕಂಥ ಇವರಿಗೆ ಸೊ ಹಲವು ಉಪಯೋಗಗಳಾದಂಥ ಯೋಜನೆಯನ್ನು ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜಾರಿಗೆ ತಂದು ಕೇವಲ ಸರ್ಕಾರಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ರೆ ಸಾಲದು. ಆ ಯೋಜನೆಗಳು ರೈತರಿಗೆ ತಲುಪಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸೊ ಈ ಎಲ್ಲ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದೆ. ಹಾಗಾಗಿ ಇನ್ಯಾಕೆ ತಡ, ನೀವು ಕೂಡಲೇ ಏನಪ್ಪ ಅಂದರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅಧಿಕೃತವಾಗಿರ್ತಕ್ಕಂಥ 13ನೇ ಕಂತಿನ ಹಣ ನಿಮ್ಮ ಅಕೌಂಟಿಗೆ ಜಮಾ ಆಗಿದೆ ಇಲ್ಲ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಅಂತ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಲೇಟೆಸ್ಟ್ ಆಗಿರತಕ್ಕಂಥ ಬಿಗ್ ಅಪ್ಡೇಟು. ಸೊ ರಾಜ್ಯದ ರೈತರ ರಿಲೇಟೆಡ್ ಯಾವುದೇ ಅಪ್ಡೇಟ್ಗೆ ಹೋಗಿದ್ದೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವೀಡಿಯೋ.